ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಲೋಕದಾಲತ್ 1740 ಪ್ರಕರಣಗಳು ಇತ್ಯರ್ಥ. ಚಿಂತಾಮಣಿ ನಗರದ JMFC ನ್ಯಾಯಾಲಯದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಸಿವಿಲ್ ಪ್ರಕರಣಗಳು 34, ಚೆಕ್ ಬೌನ್ಸ್ ಪ್ರಕರಣ 9, ಸಂಚಾರಿ ಪ್ರಕರಣ 916, ಜನನ ಮರಣ ಪ್ರಕರಣ 272, ಮೋಟಾರ್ ವಾಹನ ಪ್ರಕರಣ 374, ವಿದ್ಯುತ್ ಪ್ರಕರಣಗಳು 25, ಕ್ರಿಮಿನಲ್ ಪ್ರಕರಣಗಳು 18, ಟ್ರಾಫಿಕ್ ಪ್ರಕರಣ 1, ಬ್ಯಾಂಕ್ ಪ್ರಕರಣಗಳು 91 ಸೇರಿ ಒಟ್ಟು 1740 ಪ್ರಕರಣಗಳು ಇತ್ಯರ್ಥವಾಗಿವೆ. ಒಟ್ಟು 2,29,55,762 ರುಗಳು ವಸೂಲಾಗಿದೆ ಎಂದು ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನಾಗವೇಣಿರವರು ತಿಳಿಸಿದರು. ಚಿಂತಾಮಣಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಆಯೋಜಿಸಿದ ಅದಾಲತ್ನಲ್ಲಿ ಮಾತನಾಡಿದ ಅವರು, ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯಗಳ ಆದೇಶದಂತೆ ತಿಂಗಳ 2ನೇ ಶನಿವಾರದಂದು ರಾಷ್ಟ್ರೀಯ ಲೋಕ ಅದಾಲತ್ನ್ನು ಆಯೋಜಿಸಲಾಗುತ್ತಿದೆ ಎಂದರು. ಇನ್ನು ಲೋಕ ಅದಾಲತ್ನಲ್ಲಿ ವಾದಿ ಪ್ರತಿವಾದಿಗಳು ಪಾಲ್ಗೊಂಡು ಸಣ್ಣ ಪುಟ್ಟ ಪ್ರಕರಣಗಳನ್ನು ಹಿರಿಯರ ವಕೀಲರ ಮಾರ್ಗದರ್ಶನದಲ್ಲಿ ಪರಸ್ಪರ ಮಾತುಕತೆ ನಡೆಸಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ನ್ಯಾಯಾಧೀಶರು ಸಲಹೆ ನೀಡಿದರು. ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘದಿಂದ ವಾದಿ ಪ್ರತಿವಾದಿಗಳಿಗೆ ಅಗತ್ಯವಾದ ಮಾರ್ಗದರ್ಶನ, ರಾಜಿ ಮೂಲಕ ಇತ್ಯರ್ಥಪಡಿಸಿಕೊಳ್ಳುವುದರಿಂದ ಉತ್ತಮ ಬಾಂಧವ್ಯ ಬೆಳೆಯುತ್ತದೆ ಎಂದ ಅವರು, ನ್ಯಾಯಾಲಯಕ್ಕೆ ಅಲೆದಾಡುವ ಶ್ರಮ, ಹಣ, ಸಮಯ ಉಳಿತಾಯವಾಗುತ್ತದೆ. ನ್ಯಾಯಾಲಯದಲ್ಲಿ ತೀರ್ಮಾನವಾದ ಪ್ರಕರಣಗಳಿಗೆ ಮೇಲ್ಮನವಿ ಸಲ್ಲಿಸಬಹುದು. ಲೋಕ ಅದಾಲತ್ನಲ್ಲಿ ಇತ್ಯರ್ಥವಾದ ಪ್ರಕರಣಗಳಿಗೆ ಮೇಲ್ಮನವಿ ಸಲ್ಲಿಸುವ ಅವಕಾಶವಿಲ್ಲ. ಲೋಕ ಅದಾಲತ್ ತೀರ್ಮಾನಗಳಿಗೆ ನ್ಯಾಯಾಲಯ ತೀರ್ಪಿನಷ್ಟೇ ಮಹತ್ವ ಇರುತ್ತದೆ ಎಂದು ಅವರು ವಿವರಿಸಿದರು. ಇನ್ನು JMFC ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷ ಪ್ರಕಾಶ್ PM, JMFC ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ ತಾಲೂಕು ಕಾನೂನು ಸೇವಾ ಸಮಿತಿಯ ಶೈಲಜಾ HV, ಅಧಿಕ ಸಿವಿಲ್ ನ್ಯಾಯಾಧೀಶರಾದ ರೂಪಾ, ವಕೀಲರ ಸಂಘದ ಅಧ್ಯಕ್ಷ ನಾಶಂಕರ್, ಉಪಾಧ್ಯಕ್ಷ NK ಪ್ರಸಾದ್, ಕಾರ್ಯದರ್ಶಿ ಕಿರಣ್, ಖಜಾಂಚಿ ಕೃಷ್ಣಮೂರ್ತಿ, ಜಂಟಿ ಕಾರ್ಯದರ್ಶಿ ಶ್ರೀದೇವಿ, ಕಾರ್ಯಕಾರಿಣಿ ಸದಸ್ಯರಾದ ಹರೀಶ್, ವಕೀಲ ರಮೇಶ್, ಮಂಜುನಾಥ್, ವಿದ್ಯಾ ಸೇರಿದಂತೆ ಹಲವಾರು ವಕೀಲರು ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
ಗಣೇಶೋತ್ಸವಕ್ಕೆ ಪೇಪರ್ ಕಾನ್ಫಿಕ್ಸ್ ಮಿಷಿನ್ ಸೌಲಭ್ಯ. ಚಿಂತಾಮಣಿ ನಗರದಲ್ಲಿ ಗಣೇಶೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದವರಿಗೆ ಸಂತಸದ ಸುದ್ದಿ. ಇದೀಗ ನಗರದಲ್ಲಿ ಪೇಪರ್ ಕಾನ್ಫಿಕ್ಸ್ ಮಿಷನ್ ಸೌಲಭ್ಯವನ್ನು ಗಣಪತಿ ಹಬ್ಬಕ್ಕೆ ತೆರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಾಗಾರ್ಜುನ್ 7019527925 ಮತ್ತು ಮನೀಷ್ 9110898580 ಮೊಬೈಲ್ ನಂಬರ್ಗೆ ಸಂಪರ್ಕಿಸಲು ಕೋರಿದೆ.